ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ನಾವು ಪ್ರಾಮಾಣಿಕವಾದ ಪ್ರತಿಭಟನೆಗಳನ್ನ ನಾವು ಮಾಡಿದ್ವಿ, ಇವರು ವಿನಾಕಾರಣ ಪ್ರತಿಭಟನೆಗಳನ್ನ ಮಾಡಿ ಸಮಾಜದಲ್ಲಿ ಅಶಾಂತಿ, ಹೋಬಳಿನಲ್ಲಿ ಜನಸಾಮಾನ್ಯ ನೆಮ್ಮದಿಯನ್ನು ಧಕ್ಕೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ಮತ್ತು ಮೇಲಾಧಿಕಾರಿಗಳು ಗಮನ ವಹಿಸಿ ಸತ್ಯಾಸತ್ಯತೆಗಳನ್ನ ವಿಮರ್ಶೆ ಮತ್ತು ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಯಾವತ್ತಿದ್ರೂ ಇದ್ದೇ ಇರುತ್ತೆ, ನಾನಾಗ್ಬಹುದು ಇನ್ನೊಬ್ಬ ಆಗಿರ್ಬೋದು, ತನಿಖೆ ಪ್ರಾಮಾಣಿಕವಾಗಿ ನಡೀತಿದೆ. ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು 17 ಗ್ರಾಮ ಪಂಚಾಯತಿ ಲಕ್ಕೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 17 ಸದಸ್ಯರು ಇದ್ದಾರೆ. 17 ಸದಸ್ಯರ ಪೈಕಿ 13 ಸದಸ್ಯರು ನನ್ನ ಜೊತೆಗೆ ಇರಬೇಕಾದ್ರೆ ನಾನು ಯಾವ ಸದಸ್ಯರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗಿದ್ದೀನಿ ಅಂತ ಅವರು ಅಪವಾದ ವಹಿಸ್ತಿದ್ದಾರೆ ಅನ್ನೋದು ನನಗೆ ನನ್ನ ಪ್ರಶ್ನೆ ಆಗಿದೆ. ಇದು ಇದಕ್ಕೆ ಮುಂಚೆ ಧನಪಾಲ್ ಅವರು ತುಂಬ ಜನದ ಹತ್ರ ರೈತರ ಹತ್ರ ದುಡ್ಡಿಸ್ಕೊಂಡು ಬಬುರ್ಕಮ್ ಕಮಿಟಿ ಮೆಂಬರ್ ಆದಾಗ ದುಡ್ಡು ಆ ದುಡ್ಡನ್ನ ವಾಪಸ್ ಕೊಡ್ದಲೇ ಎಲ್ಲ ಆರ್ಐಗೆ ಕೊಟ್ಟಿದ್ದೀವಿ ಅಂತ ಆರ್ಐ ಸೋಮಶೇಖರ್ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಸೋಮಶೇಖರ್ ಅವರು ಮೇಲೆ ಅಭಿಯೋಗ ಹಾಕಿ ಮಾಡಬಾರದು ಕೆಲಸನ ಮಾಡಿಸ್ಬೇಕಂತ ಒತ್ತಡ ಮೇಲೆ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದು ಎಲ್ಲರೂ ಗೊತ್ತಿದ್ದು ವಿಚಾರಣೆ, ಮಾಧ್ಯಮಗಳಿಗೆ ಎಲ್ಲ ಜನತೆಗೆ ಗೊತ್ತಿದ್ದು ವಿಚಾರಣೆ. ಆ ವಿಚಾರದಲ್ಲಿ ನ್ಯಾಯ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ನ್ಯಾಯ ತೋರಿಸ್ಬೇಕಂತ ನಾವೆಲ್ಲ ನಾವು ಮಾಜಿ MLA ಶ್ರೀನಿವಾಸ್ ಅವರು ಎಲ್ಲ ಧರಣಿ ಮಾಡಿದ್ವಿ. ಅವತ್ತು ಆ ಸ್ಟ್ರೈಕ್ ಮಾಡಿದ್ದ ಜಿದ್ದನ್ನಿಟ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯವಾಗಿ ನಾನು ಬೆಳೀತಾ ಇದ್ದೀನಿ ಅಂತ ದುರುದ್ದೇಶದಿಂದ ಇದು ಮಾಡಿದ್ದಾರೆ. ಈಗಲೂ ಆರೈ ಕೇಸಲ್ಲಿ ಅವ್ರ ಮೇಲೆ ಕೇಸ್ ನಡೀತಾ ಇದೆ, ಬೇಲ್ ಮೇಲಿದ್ದಾರೆ. ಅವ್ರನ್ನ ಬೇಲ್ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಇನ್ನೂ ಈ ತರ ಜನದ ಮೇಲೆ ಅಪವಾದಗಳು ಮಾಡೋದು, ನಮ್ಮಂತವ್ರ ಮೇಲೆ ಹಲ್ಲೆ ಮಾಡಕ್ ಬರೋದು, ಅವರೇ ಹಲ್ಲೆ ಮಾಡಿ ನಾವು ಹಲ್ಲೆ ಮಾಡಿದ್ವಿ ಅಂತ ಸೃಷ್ಟಿಸೋದು, ಪ್ರತಿ ಮಾತು ಚಾತುರ್ಯದಿಂದ ಏನ್ ಬೇಕಾದ್ರೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದ್ ಮಾಡ್ತಿದ್ದಾರೆ ಧನಪಾಲ್ ಅವರು. ಎವಿ ವೆಂಕಟರಮಣ ಅವರು ಎಲ್ಲದನ್ನು ಪ್ರತಿಯೊಂದು ಯಾವ ಕಾರ್ಯಕ್ರಮ ಮಾಡಿದ್ರೂ ಅವರು ಲೀಗಲೇ ಯಾವುದು ಮಾಡಲ್ಲ, ಎಲ್ಲ ಇಲ್ಲಿ ಪೆಟ್ರೋಲ್ ಬಂಕ್ ಮಾಡಲಿ ಅದು ಇಲ್ಲೀಗಲೇ ಪೆಟ್ರೋಲ್ ಬಂಕು, ಆ ಲಾಡ್ಜ್ ಮಾಡಿದ್ದಾರೆ, ಹೋಮ್ ಸ್ಟೇ ಅಂದಿದ್ದಾರೆ, ಹೋಮ್ ಸ್ಟೇಕ್ ತಕ್ಕಂತ ನಿಯಮಗಳು ಬದ್ಧತೆಗಳು ಸ್ವಲ್ಪ ಇದಾವೆ, ಅದು ಯಾವ ನಿಯಮಗಳನ್ನು ಪಾಲನೆ ಮಾಡದಲ್ಲೇ ಅನೈತಿಕವಾಗಿ ನಡೆಸ್ತಾ ಇರೋದು, ಅನೈತಿಕ ಚಟುವಟಿಕೆಗಳು ನಡೆಸೋದು, ಇಲ್ಲಿ ಎಲ್ಲರನ್ನ ಗುಂಡಗಳನ್ನ ಕರ್ಸ್ಕೊಂಡು ಬಂದು ಕುಡಿಸೋದು ತಿನ್ಸೋದು, ಅವ್ರಿಗೆಲ್ಲರನ್ನ ಯೂನಿವರ್ಸಿಟಿ ಲೇಡೀಸ್ನ ಸಪ್ಲೈ ಮಾಡ್ತೀನಿ ಅಂತ ಹೇಳೋದು, ದುಡ್ಡನ್ನ ಇಸ್ಕೊಳ್ಳೋದು ಅವ್ರ ಹತ್ರ. ಇದು ಅದೇ ಘಟನೆಯಲ್ಲಿ ಮೊನ್ನೆ ನಾನು ಅವ್ರ ಲಾಡ್ಜ್ ಹತ್ರ ಲಾಡ್ಜ್ ಬುಕ್ ಮಾಡೋಣ ಅಂತ ಹೋಗಿದ್ದಾಗ ಅದೇ ನಡೀತಾ ಇತ್ತು ಅಲ್ಲಿ. ಅದು ನೋಡಿ ನಾವು ಬಂದಿದ್ದು ಅವ್ರು ಸಹಿಸ್ಕೊಳಕ್ಕಾಗ್ದಲ್ಲೇ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದರು. ನಾನು ಆಪರೇಷನ್ ಆಗಿದೆ, ನನಗೆ ಬೈಪಾಸ್ ಸರ್ಜರಿ ಆಗಿತ್ತು, ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ನಾನು ಗಾರ್ಡಿಂಗ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಬಿಟ್ಟು ಯಾರ ಮೇಲೆ ನಾನು ಹಲ್ಲೆ ಮಾಡಿಲ್ಲ. ಇದುವರೆಗೆ ಯಾವ ಸ್ಟೇಷನ್ನಲ್ಲಿ ನನ್ನ ಮೇಲೆ ಕೇಸ್ ಇಲ್ಲ, ನನ್ನ ಮಗನ ಮೇಲೂ ಕೇಸ್ ಇಲ್ಲ. ಅವ್ರ ಮೇಲೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಅಷ್ಟು ಕೇಸ್ಗಳಿದ್ದಾವೆ ಧನಪಾಲ್ ಮೇಲೆ. ಇನ್ನೂ ಸುಮಾರು ಜನ ರೈತರನ್ನ ಮೋಸ ಮಾಡಿ ಕೊಡಬೇಕಾಗಿದ್ದ ದುಡ್ಡು ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕೆ ಸಾಲ ಇಸ್ಕೊಂಡು ಇದಕ್ಕೆ ಇವಾಗ ಕೊಡ್ತೀನಿ ಆವಾಗ ಕೊಡ್ತೀನಿ ಅಂತ ಸುಮಾರು ಜನ ಮೋಸ ಮಾಡ್ತಿರೋದು ಈ ಸುತ್ತಮುತ್ತ ಎಲ್ಲ ಜನತೆಗೆ ರೈತರಿಗೆ ಗೊತ್ತಿದ್ದ ವಿಚಾರಣೆ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ನಾನು ನಿಮ್ಮೆಲ್ಲರ ಮೂಲಕ ಪೊಲೀಸ್ ಅವ್ರಿಗೆ ಬೇಡ್ಕೊಡ್ತೇನೆ. ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಿರೋದು ಪಕ್ಕಾ ಕಾಂಗ್ರೆಸ್ ಅವ್ರನ್ನೇ ಮಾಡ್ತಾ ಇದ್ದೀವಿ ಬಿಟ್ರೆ ಇನ್ನು ಬೇರೆ BJP ಅವರು ನಮ್ಗೆ ಅವಶ್ಯಕತೆ ಇಲ್ಲ. BJP ಅವರಿಂದ ಅವರು ಒಬ್ರು ಇಬ್ರು ಅಧಿಕಾರ ದಾಸ ಇದಕ್ಕೋಸ್ಕರ ದಬ್ಬಾಳಿಕೆ ಇರುತ್ತಂತ ಅವ್ರ ಮೇಲೆ ಒಬ್ರಿಗೆ ಹತ್ರ ಮಾಜಿ MLA ಅವರು ದುಡ್ಡಿಸ್ಕೊಂಡಿದ್ದಾರೆ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದಾರೆ ಅಂತ ಒಬ್ರು ಹೋಗಿದ್ದವರು, ಇಂಥ ಆಮೇಶಗಳಿಗೂ ಹೋಗಿದ್ದವ್ರನ್ನ ಆ ಕಡೆ ಹೋಗಿದ್ದವ್ರು ಬಿಟ್ರೆ ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಇದ್ದವರೇ ಎಲ್ಲರೂ. ಅವ್ರನ್ನ ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದವ್ರನ್ನೇ ಮುಬೀನ್ ತಾಜ್ ಅಂತ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಇವತ್ತು. ಅಷ್ಟು ಬಿಟ್ಟು ನನ್ನ ಮೇಲೆ ರಾಜಕೀಯವಾಗ ಬೆಳೀತಾ ಇದ್ದೀನಿ ಅಂತ ದುರುದ್ದೇಶದಿಂದ ಮಾಡ್ತಿರೋ ವಿಚಾರ ಬಿಟ್ರೆ ಕಾಂಗ್ರೆಸ್ BJP ಇಬ್ರು ಸೇರ್ಕೊಂಡು ಮಾಡ್ತಿರೋ ಪಿತೂರಿಗಳು ಬಿಟ್ರೆ ನಾನು ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್ ವಾದಿ, ನಾನು ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೀನಿ, ಪಕ್ಕಾ ಕಾಂಗ್ರೆಸ್ ಆಗೇ ಇರ್ತೀನಿ. ನಾನು ಅನೈತಿಕ ಸಂಬಂಧಗಳು ನಾನು ಇಟ್ಕೊಂಡಿಲ್ಲ. ಅಲ್ಲಿ ನೋಡಿದ್ರೆ ಹಲ್ಲೆ ನಂದು ದುರುದ್ದೇಶದಿಂದನೇ ಅವತ್ತು ಧನಪಾಲ್ ಮೇಲೆ ನಡೆದಿದ್ದ ಧನಪಾಲ್ ಆರ್ಐ ಸೂಸೈಡ್ ಕೇಸಲ್ಲಿ ನಾವೆಲ್ಲ ಸ್ಟ್ರೈಕ್ ಮಾಡಿದ್ದು ನೋಡಿ ವಿರುದ್ಧವಾಗಿ ಅದೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಡ್ಯಾಮೇಜ್ ಮಾಡೋಣ, ನಮ್ಮ ಇಮೇಜ್ ಡ್ಯಾಮೇಜ್ ಮಾಡ್ಬೇಕಂತ ಇದು ಮಾಡಿದ್ದಾರೆ ಬಿಟ್ಟರೆ ಅದೇನಿಲ್ಲ. ನಾನು ಸೋಷಲ್ ವರ್ಕರ್ ಆಗಿ ಈ ಏರಿಯಾದಲ್ಲಿ ಗುರುತಿಸ್ಕೊಂಡಿದ್ದೀನಿ. ನಾನು ಪ್ರತಿಯೊಬ್ಬರನ್ನ ಕೇಳ್ರಿ, ನಮ್ಮ ಹೋಬಳಿಯಲ್ಲಿ ನಾನು ಸೋಷಲ್ ವರ್ಕರ್ ಅಂತಾರೆ ಬಿಟ್ಟರೆ ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲ ನನಗೆ.